ವಿರಾಮದ ನಂತರ ಜಾತಕ ಫಲ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. 12 ರಾಶಿಗಳಲ್ಲಿ ಈಗ ಇನ್ನುಳಿದ 6 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳೇ, ತುಲಾರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಇರತಕ್ಕಂತಹ ಮಾಂದಿ ಕೇತುಗಳು ಅದೇನು ಮಾಡುತ್ತೆ, ಆ ವಾಕ್ಸ್ಥಾನ ಧನಸ್ಥಾನ ಮಾತನ್ನು ಬಂಧಿಸಿ ಬಿಡುತ್ತೆ. ನಾವಾಡಿದ ಮಾತೇ ನಮಗೆ ಮುಳುವಾಗ್ತಕ್ಕಂತಹ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒರಟುತನ, ಅಸಮಾಧಾನ, ಆಲಸ್ಯ ಇವುಗಳನ್ನು ಸೂಚಿಸ್ತಕ್ಕಂತಹ ಒಂದು ಫಲವನ್ನು ಹೇಳ್ತಾ ಇದೆ. ನಿಮ್ಮ ರಾಶಿಯಿಂದ ಚಂದ್ರ ಚೆನ್ನಾಗಿದ್ದಾನೆ ಅದೃಷ್ಟವಶಾತ್, ಮಕ್ಕಳಿಂದ ಸ್ವಲ್ಪ ಸಮಾಧಾನ ಆಗುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಸಮಸ್ಯೆ ಇದ್ದರೆ ಮನೆಗೇನೋ ಒಂದು ಸಹಾಯ ಮಾಡ್ತಾರೆ ಅನ್ನೋದು ಒಂದು ಸಮಾಧಾನ ಇದೆ. ಪರಿಹಾರಕ್ಕೆ ಏನಪ್ಪ ಮಾಡಬೇಕು, ಈ ದಿವಸ ನೋಡಿ ಅಲ್ಲಿ ದ್ವಿತೀಯ ಸ್ಥಾನ ಅನ್ನಸ್ಥಾನವೂ ಹೌದು, ಹೀಗಾಗಿ ಆಹಾರದಲ್ಲಿ ವ್ಯತ್ಯಾಸ ಆಗಬಹುದು, ಆರೋಗ್ಯ ಹಾಳಾಗಬಹುದು. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ, ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಆ ಒಂದು ಮಾಂದಿ ಅದು ದೇಹಾಯಾಸವನ್ನು ಉಂಟು ಮಾಡುತ್ತೆ. ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿರ್ತಕ್ಕಂಥ ಚಂದ್ರ ದಿಗ್ಬಲ ಸಹಿತನಾಗಿದ್ದಾನಲ್ಲ, ಅದು ಕೃಷಿಕರಿಗೆ ಹಾಲು ಹಣ್ಣು ಹೈನು ಅಥವಾ ಕೃಷಿ ಚಟುವಟಿಕೆ ಇಂಥವರಿಗೆಲ್ಲ ಅದು ತುಂಬ ಒಳ್ಳೆಯ ಫಲಕಾರಿಯಾಗಿರ್ತಕ್ಕಂಥದ್ದು. ಪುಷ್ಪ ಫಲ ಇಂಥ ವ್ಯಾಪಾರಿಗಳಿಗೆಲ್ಲ ಒಳ್ಳೆಯ ಲಾಭ ಬರತಕ್ಕಂಥ ಸಾಧ್ಯತೆ, ಇಂಥ ಒಂದು ಲಕ್ಷಣ ಇದೆ. ದೇಹಾಯಾಸ ಸ್ವಲ್ಪ ಮಟ್ಟಿಗೆ, ಆರೋಗ್ಯದಲ್ಲಿ ಸ್ವಲ್ಪ ಆಯಾಸ ಅನ್ನಿಸುತ್ತೆ, ನೀವು ಕೂಡ ಆದಿತ್ಯ ಹೃದಯವನ್ನು ಹೇಳ್ಕೊಳ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ತಕ್ಕಂಥದ್ದು, ಇದು ಬಹಳ ಒಳ್ಳೆ ಬಲವನ್ನು ತಂದುಕೊಡುತ್ತೆ. ಇನ್ನು ಧನುಸು ರಾಶಿ, ಧನುರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಚಂದ್ರನಿದ್ದಾನೆ, ಅದು ಸಹೋದರ ಸಹಕಾರ ಹಾಗೂ ಒಂದು ಸೇವಕರ ಸಹಾಯ ಇವುಗಳನ್ನೆಲ್ಲ ಹೇಳುತ್ತೆ. ವೇದದಲ್ಲಿ ಮಾಂದ್ಯ ಇದೆ, ಹೀಗಾಗಿ ಸ್ವಲ್ಪ ಖರ್ಚು ಜಾಸ್ತಿ ಅನ್ನೋದನ್ನು ಹೇಳ್ತಾ ಇದೆ. ಅಧಿಕವಾದ ಖರ್ಚಾಗಬಹುದು, ನೀವು ಯೋಚನೆ ಮಾಡಿರದ ಯೋಜನೆಗಳಿಗೆ ವೃಥ ಹಣ ಖರ್ಚಾಗ್ತಕ್ಕಂಥ ಲಕ್ಷಣವನ್ನು ಹೇಳ್ತಾ ಇದೆ. ಲಾಭದ ಅಧಿಪತಿ ಜನ್ಮದಲ್ಲಿದ್ದಾನೆ, ಅದೊಂದು ಸಮಾಧಾನ ಶುಕ್ರ. ಆದರೂ ಕೂಡ ಅದು ಶುಕ್ರನಿಗೆ ಪುಷ್ಟವಾಗಿರ್ತಕ್ಕಂಥ ಸಮೃದ್ಧವಾದ ಸ್ಥಾನ ಅಲ್ಲ, ಹೀಗಾಗಿ ಜಾಗ್ರತೆ ಬೇಕು. ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಶುಕ್ರನಿಗೆ ಅಮ್ಮನವರು ಅಂತಂದರೆ ಮಹಾಲಕ್ಷ್ಮಿ, ಹೀಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ದ್ವಿತೀಯದಲ್ಲಿರ್ತಕ್ಕಂಥ ಆ ಚಂದ್ರ ಒಳ್ಳೆಯ ಫಲವನ್ನು ತಂದುಕೊಡ್ತಾನೆ. ಸುಗ್ರಾಸ ಭೋಜನ, ಕುಟುಂಬದಲ್ಲಿ ಸಹಕಾರ, ಹೆಣ್ಣು ಮಕ್ಕಳಿಗೆ ಒಂದು ಬಲ ತಂದುಕೊಡ್ತಕ್ಕಂಥದ್ದು. ಕುಟುಂಬ ಸ್ಥಾನದಲ್ಲಿ ಚಂದ್ರನಿದ್ದಾನೆ ಅಂದರೆ ಮಾತು ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಶುಭದೃಕ್ ಅಂತ, ಅವನಿಗೆ ಮೃದುವಾಗಿ ಮಾತನಾಡಿ ಕಾರ್ಯ ಸಾಧನೆ ಮಾಡ್ತಕ್ಕಂಥದ್ದು. ಲಾಭದ ಮಾಂದಿಯಿಂದಲೂ, ಲಾಭಸ್ಥಾನದಲ್ಲಿ ಮಾಂದಿ ಇದ್ದಾಗ ಲಾಭ ಸಮೃದ್ಧಿ ಅಂತ, ಮಕ್ಕಳಿಂದ ವಿಶೇಷವಾಗಿ ಲಾಭವಾಗುತ್ತೆ ಅಂತ. ಹೀಗಾಗಿ ಅನುಕೂಲ ಚೆನ್ನಾಗಿದೆ, ನೀವೇನು ಆತಂಕ ಇಟ್ಕೊಳ್ಳೋದು ಬೇಡ. ಈ ದಿವಸ ವಿಷ್ಣುವಿನ ಪ್ರಾರ್ಥನೆ, ವಿಷ್ಣು ಸನ್ನಿಧಾನದಲ್ಲಿ ದೀಪದಾನ ಮಾಡ್ತಕ್ಕಂಥದ್ದು ತುಂಬ ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದೇಹ ಸೌಖ್ಯ, ಚಂದ್ರ ಚೆನ್ನಾಗಿರೋದ್ರಿಂದಾಗಿ ಅನುಕೂಲದ ವಾತಾವರಣ ಆಗುತ್ತೆ, ಮನಸ್ಸಿಗೆ ಸಮಾಧಾನವಾಗುತ್ತೆ, ಚಂದ್ರನಿಗೆ ಬಲ ಚೆನ್ನಾಗಿದೆ, ಹೀಗಾಗಿ ಒಳ್ಳೆಯ ವಾತಾವರಣ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ, ಅವಕಾಶಗಳು ತಪ್ಪಿ ಹೋಗ್ತಕ್ಕಂಥದ್ದು, ನಿಮಗೇ ಬರಬೇಕಾಗಿರ್ತಕ್ಕಂಥ ಪ್ರಾಜೆಕ್ಟ್ ನೀವೇ ಮಾಡಬೇಕಾಗಿರ್ತಕ್ಕಂಥ ಕೆಲಸ ತಪ್ಪಿ ಹೋಗುತ್ತೆ, ಅದು ನಿಮಗೆ ಸ್ವಲ್ಪ ಅಸಮಾಧಾನ ಉಂಟು ಮಾಡಬಹುದು. ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನದಲ್ಲಿ, ಯಾಕೆಂದರೆ ಕರ್ಮಾಧಿಪತಿ ಕುಜ, ಹೀಗಾಗಿ ಅವನಿಗೆ ಒಂದು ಜೇನಿನ ಅಭಿಷೇಕ ಮಾಡಿಸೋದ್ರಿಂದ ಅಥವಾ ಕಲಸಕ್ಕರೆ ಹಾಗೂ ಕೊಬ್ಬರಿಯನ್ನು ಸಮರ್ಪಣೆ ಮಾಡೋದ್ರಿಂದ, ಕಲಸಕ್ಕರೆ ಕೊಬ್ಬರಿ ಬಾಳೆಹಣ್ಣು ಇವುಗಳನ್ನು ಸಮರ್ಪಣೆ ಮಾಡೋದು ಬಹಳ ಒಳ್ಳೆಯದು, ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ವ್ಯಯದಲ್ಲಿದ್ದಾನೆ, ಸ್ವಲ್ಪ ಬಲ ಕಡಿಮೆಯಾಗುತ್ತೆ. ವ್ಯಯಸ್ಥಾನ ಅದು ದುಸ್ಥಾನ, ದುಸ್ಥಾನದಲ್ಲಿ ಶುಭಗ್ರಹವೇ ಇದ್ದರೂ ಅದು ಫಲವನ್ನು ಕಳೆದು ಬಿಡುತ್ತೆ. ಹೀಗಾಗಿ ಮಕ್ಕಳಿಂದ ಸ್ವಲ್ಪ ಅಸಮಾಧಾನ ಆಗ್ತಕ್ಕಂಥದ್ದು, ಮನಸ್ಸು ಸ್ವಲ್ಪ ಚಂಚಲವಾಗ್ತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಸ್ವಲ್ಪ ವಿರೋಧ ಬರತಕ್ಕಂಥ ಸಾಧ್ಯತೆ, ಈ ಅಶುಚಿ ಮೈಲಿಗೆ ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಕಸಿಬಿಸಿ ಶಾಂತತೆ ಇರೋದಿಲ್ಲ, ಇಂಥ ಒಂದು ಲಕ್ಷಣ. ಈಶ್ವರನ ಸನ್ನಿಧಾನದಲ್ಲಿ ಭಸ್ಮಾರ್ಚನೆ ಅದನ್ನು ಮಾಡಿಸಿ ಆ ಭಸ್ಮವನ್ನು ನೀವು ಧಾರಣೆ ಮಾಡಿ, ಅದು ಬಲವನ್ನು ತಂದುಕೊಡುತ್ತೆ. ದೀಪದಾನವೂ ಕೂಡ ಈಶ್ವರನ ಸನ್ನಿಧಾನದಲ್ಲಿ ಮಾಡಿದಂಥ ದೀಪದಾನ ಅದು ಕೂಡ ನಿಮಗೆ ಬಲವನ್ನು ತಂದುಕೊಡುತ್ತೆ. ಇದು 12 ರಾಶಿಗಳ ಫಲಾಫಲ. ಈಗೊಬ್ರು ಕಾಲರ್ ಇದ್ದಾರೆ ಶಾಸ್ತ್ರಿಗಳೇ, ಚನ್ನಪಟ್ಟಣದಿಂದ ಉಮಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಉಮಾ ಅವರೇ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ. 27/78. 27/78. ಎಪ್ಪತ್ತೆಂಟು. ಟೈಮು? ಟೈಮ್ ಇಸ್ಕೋತಿದ್ದೆ ಮೇಡಮ್. ಓಕೆ, ರಾಶಿ ನಕ್ಷತ್ರ?
ವೃಷಭ ರಾಶಿ ಕೃತಿಕ ನಕ್ಷತ್ರ. ಓಕೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಏನು ತಮ್ಮ ಪ್ರಶ್ನೆ? ನಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗಿಲ್ಲ, ಮಕ್ಕಳಿಂದ ಇವಳಿಗೆ ಇಲ್ಲ, ಮನೆ ಕಟ್ಟುವಂತ ಯೋಗ ಇದ್ದದೆ ಹೆಂಗೆ ಅಂತ ಕೇಳ್ಬೋದು. ನೋಡಿ, ತಮ್ಮದು ವೃಷಭ ರಾಶಿ ಅಂತ ಹೇಳಿದ್ದೀರಿ. ವೃಷಭ ರಾಶಿಯ ಅಧಿಪತಿ ಈಗ ತತ್ಕಾಲದಲ್ಲಿ ಆತ ಇರತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ. ಅಷ್ಟಮ ಅಂತಂದರೆ ಅದು ನಷ್ಟಸ್ಥಾನ, ರಂಧ್ರಸ್ಥಾನ ಅಂತ, ಅದೊಂದು ದುಸ್ಥಾನವಾಗುತ್ತೆ. ರಾಶ್ಯಾಧಿಪತಿಗೆ ಈಗ ತತ್ಕಾಲದಲ್ಲಿ ಸ್ವಲ್ಪ ಬಲ ಕಡಿಮೆ ಇದೆ. ಆತ ಈ ತಿಂಗಳು ಕಳೆದ ನಂತರದಲ್ಲಿ ಸ್ವಲ್ಪ ಬಲ ಬರ್ತದೆ. ಅಷ್ಟೇ ಅಲ್ಲ, ಕರ್ಮಸ್ಥಾನಕ್ಕೆ ಗುರುವಿನ ಪ್ರವೇಶವಾಗುತ್ತೆ 20ನೇ ತಾರೀಕಿನ ನಂತರದಲ್ಲಿ. ಆಗ ಕೆಲಸ ಕಾರ್ಯಗಳಿಗೆ ಒಂದು ಚಾಲನೆ ಸಿಗುತ್ತೆ. ಏನು ಸ್ಥಗಿತವಾಗಿದೆ, ಏನು ನಿಂತು ಹೋಗಿದೆ, ಆ ಕೆಲಸಗಳೆಲ್ಲ ಸ್ವಲ್ಪ ಚಾಲನೆ ಸಿಗ್ತಕ್ಕಂಥದ್ದು, ಕೆಲಸಗಳಿಗೆ ಫಲ, ಶುಭ ಫಲ ಸಿಗ್ತಕ್ಕಂಥದ್ದು ಆಗ. ಹೀಗಾಗಿ ಸ್ವಲ್ಪ ಕಾಲ ನೀವು ಕಾಯಬೇಕು. ಸಾಧ್ಯವಾದರೆ ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಅಲ್ಲಿಗೆ 16 ಶುಕ್ರವಾರಗಳ ಕಾಲ ಈ ಕ್ಷೀರಾಭಿಷೇಕ, ಹಾಲಿನ ಅಭಿಷೇಕವನ್ನು ಮಾಡಿಸಿ ಅದನ್ನು ತೀರ್ಥ ರೂಪದಲ್ಲಿ ಸೇವನೆ ಮಾಡಿ. ನಿಮ್ಮ ಮನೆ ಮಂದಿಯೆಲ್ಲ ಅದನ್ನು ಸೇವನೆ ಮಾಡಿ. ಅದು ನಿಮಗೆ ಒಂದು ರೀತಿಯಲ್ಲಿ ಒಂದು ನಿಮ್ಮ ಬದುಕಿಗೆ ಒಂದು ದಾರಿಯಾಗುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ಶಾಸ್ತ್ರಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಶಾಸ್ತ್ರಗಳೇ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದು ಇವತ್ತಿನ ಜಾತಕ ಫಲ ನೇರ ಪ್ರಸಾರದ ಕಾರ್ಯಕ್ರಮ. ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮುಂದಿನ ಶನಿವಾರ ಭೇಟಿಯಾಗ್ತೀವಿ. ಆದರೆ ಪ್ರತಿ ದಿನವೂ ಕೂಡ 6 ಗಂಟೆಗೆ ಜಾತಕ ಫಲ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಸಂದೇಶದ ಮುಖಾಂತರ ನಿಮ್ಮ ಸಮಸ್ಯೆಯನ್ನು ಹೇಳ್ಕೋಬಹುದು. ಶನಿವಾರ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೋಬಹುದು. ಇದು ಇವತ್ತಿನ ಜಾತಕ ಫಲ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.